ಆ ನಡೀತಾ ಇದ್ದಾಗ ಆಕೆ ಹೈಯೆಸ್ಟ್ ದ ಮೂಮೆಂಟ್ ಸ್ಯಾಟರ್ನ್ ಲೆಫ್ಟ್ ತುಲಾರಾಶಿ ವೆಂಟ್ ಡೆತ್ ಅಲ್ಲಿಗೆ ಮುಗೀತು ಆಕೆ ಕರ್ಮ. ಆ ಪರ್ಟಿಕ್ಯುಲರ್ ಇಲ್ಲದಿದ್ರೆ ಏನು ತೊಂದರೆ ಆಗ್ತಾಯಿತ್ತು ಏನು. ದ ಮ್ಯಾಕ್ಸಿಮಮ್ ಗುಡ್ ಥಿಂಗ್ಸ್ ಹ್ಯಾಪನ್ ವೆನ್ ಸ್ಯಾಟರ್ನ್ ದಶ ವಾಸ್ ರನ್ನಿಂಗ್ ವೆನ್ ಸ್ಯಾಟರ್ನ್ ವಾಸ್ ಇನ್ ಆರೋಹ. ನೋಡಿದ್ರೆ ಆರೋಹ ಅವರೋಹಗಳ ವಿಚಾರ ನಿಮಗೆ ಗೊತ್ತಾಗಲ್ಲ, ಅದು ತಿಳ್ಕೋಬೇಕು. ಆಮೇಲೆ ಅವಸ್ಥೆಗಳ ವಿಚಾರ ಹೇಳಿದೆ, ದೀಪ್ತಾವಸ್ಥಾ ಎಕ್ಸಾಲ್ಟೇಷನ್, ಶಾಂತಾವಸ್ಥಾ, ಮುದಿತಾವಸ್ಥಾ ಅಂದರೆ ಶತ್ರು ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇರುತ್ತೆ, ನೀಚಾವಸ್ಥ ಒಂದು ಗ್ರಹ ಶತ್ರು ಮನೆಯಲ್ಲಿರ್ಬೋದಂತೆ ಆದರೆ ನೀಚ ಸ್ಥಾನದಲ್ಲಿ ಇರಬಾರ್ದು. ಇಂಥ ವಿಚಾರಗಳು ಸೂಕ್ಷ್ಮ ಆಗಿರುತ್ತೆ, ಅದನ್ನು ತಿಳ್ಕೊಬೇಕು. ಆದ್ದರಿಂದ ಅವಸ್ಥೆಗಳಲ್ಲಿ 10 ಅವಸ್ಥೆಗಳಿದೆ, ಅದನ್ನು ನಿಮ್ಮ ನೋಡ್ಕೊಳ್ಳಿ. ಗ್ರಹ ಸಮಯ ಅಂದರೆ ಸೂರ್ಯನಾರಾಯಣರಾವ್ ಹೇಳಿದಾಗೆ 27 ಸಮಯಕ್ಕೆ ಅವರು ವ್ಯಾಲ್ಯೂ ಕೊಡ್ತಾಯಿದ್ರು. ಅವರು ಹೇಳಿದ್ದನ್ನು ನಾನು ಸುಮಾರು ಜಾತಕಗಳೆಲ್ಲ ನೋಡಿದೆ. ನನ್ನ ಜಾತಕದಲ್ಲಿ ರಾಹು ವಾಸ್ ಇನ್ ಕಿರೀಟಧಾರಣ ಸಮಯ 27 ಸಮಯ. ವಿ ಹ್ಯಾವ್ ಗಾಟ್ ಅ ಮೆಥಡ್ ಟು ಫೈಂಡ್ ಔಟ್ ದ ಗ್ರಹ ಸಮಯಸ್ ಕಿರೀಟಧಾಮಿ. ಏನಪ್ಪ ಆಯ್ತು ನನಗೆ, ನಾನು ಹೋದೆ ಮಲೇಷ್ಯಾಗೆ, ಅಲ್ಲಿ ಐ ಮೆಟ್ ಪ್ರೈಮ್ ಮಿನಿಸ್ಟರ್ಸ್. ಎಲ್ಲೋ ಸಾಧಾರಣ ಜ್ಯೋತಿಷ್ಗೆ ಹೋಗ್ಬಿಟ್ಟು ದೊಡ್ಡ ದೊಡ್ಡವ್ರನ್ನ ಮೀಟ್ ಮಾಡೋ ಯೋಗ ಹೇಳ್ಬೋದು. ಕಿರೀಟ ಧಾರಣ ಸಮಯದಲ್ಲಿ ರಾವದಶ ಏ ಟುಕ್ ಮೀ ಟು ದ ಹೈ ಪೊಸಿಷನ್ ಆ್ಯಂಡ್ ಸಿ ಐ ಮೆಟ್ ಆ್ಯಂಡ್ ಹ್ಯಾಡ್ ಟು ಡಿಸ್ಕಸ್ ವಿತ್ ಮೆನಿ ಥಿಂಗ್ ಗ್ರೇಟ್ ಲೀಡರ್ಸ್. ಸಿ ದ ಬೆಸ್ಟ್ ದಶ ಇನ್ ಮೈ ಲೈಫ್ ಆಫ್ ಸ್ಯಾಟರ್ನ್ ದಶ ಈಸ್ ಸ್ಯಾಟರ್ನ್ ಸ್ಟಿಲ್ ರಲ್ಲಿಂಗ್ ಈಸ್ ದ್ರವ್ಯಾರ್ಜನ ಸಮಯ. ಇಂದಿ ಜೀವನದಲ್ಲೇ ನಾನೇನು ಮಾಡಿಲ್ಲ, ಶನಿ ದಶ ಅಂತ ಕೊಡ್ತು ದ್ರವ್ಯಾರ್ಜನ ಸಮಯ. ಅವ್ರು ಹೇಳಿ ಕಂಡುಹಿಡಿ ಎಷ್ಟು ಸತ್ಯವಾಗಿ ಅವರು ವೆರಿಫೈ ಮಾಡಿ ಅವ್ರ ಪುಸ್ತಕದಲ್ಲಿ ಬರ್ತಾರೆ. ಸೆಲ್ಫ್ ಇನ್ಸ್ಟ್ರಕ್ಟರ್ ಅಂತ ಆಸ್ಟ್ರಾಲಜಿಕಲ್ ಸೆಲ್ಫ್ ಇಂಟ್ರೆಸ್ಟ್ ಆಡ್ತಿದೆ. ಅದಾದಮೇಲೆ ನಾ ಡಿಸ್ಕಸ್ ಮಾಡಬೇಕಾದ ನವಾಂಶ ಗ್ರಹಾಣಾಂ ಅಂಶ ಕಂಬಲಂ. ಅಪ್ಪ ನೀಚನಾಗಿರ್ಬೋದು, ನವಾಂಶದಲ್ಲಿ ಉಚ್ಚನಾದರೆ ನಿನ್ನ ಜೀವನನೇ ಬದಲಾವಣೆ ಆಗೋಗುತ್ತೆ. ಅದರಿಂದ ಅಂಶದಲ್ಲಿ ಹೆಂಗಿದೆ ಅದಕ್ಕೆ ನೋಡೋ ಟೆಕ್ನಿಕ್ಕೇ ಬೇರೆ ಇದೆ. ನವಾಂಶಕ್ಕೆ ಒಂದು ಒಂದು ವರ್ಕ್ಶಾಪ್ ಮಾಡಬೇಕು, ನಿಮ್ಗೆ ಮಾಡಿದ್ದೇವೆ ಬೇಕಾಷ್ಟಿಲ್ಲಿ ಬೆಂಗಳೂರಲ್ಲಿ. ನವಾಂಶ ರಾಶಿ ಲಗ್ನದಿಂದ ನವಾಂಶ ನೋಡೋದು ಗ್ರಹಗಳನ್ನ, ನವಾಂಶ ಲಗ್ನದಿಂದ ಲಗ್ನಗಳನ್ನು ಗ್ರಹಗಳನ್ನು ನೋಡೋದು, ಇದೆಲ್ಲ ಮೆಥಡ್ ಇದೆ. ಅದಕ್ಕೇನಪ್ಪ ಅಂತ ಹೇಳಿದ್ರೆ ರಾಶಿಯಿಂದ ಗ್ರಹ ರಾಶಿ ಲಗ್ನದಿಂದ ನವಾಂಶಕ್ಕೆ ಭಾಗ್ಯಸ್ಥಾನಕ್ಕೆ ಹೋಗಿರ್ತಾರೆ. ಭಾಗ್ಯಾಂಶ ವಿತ್ತಾಂಶ ಅಂದರೆ ರಾಶಿ ಲಗ್ನದಿಂದ ಎರಡನೇ ಮನೆಗೆ ನವಾಂಶದಲ್ಲಿ ಇರುತ್ತೆ, ಅದು ವಿತ್ತಾಂಶ ದುಡ್ಡು ಕೊಡುತ್ತೆ. ಅದು ಯಾವುದೋ ಒಂದು ಗ್ರಹ ಅಲ್ಲಿ ವಿತ್ತಾಂಶಕ್ಕೆ ಬಂದಿರುತ್ತಪ್ಪ. ಭಾರ್ಯಾಂಶ ಅದು ಏಳನೇ ಮನೆಗೆ ಹೋಗಿರುತ್ತೆ, ಮದುವೆ ಆಗಿರ್ಬೋದು. ಕರ್ಮಾಂಶ ಲಗ್ನವೇ ಕರ್ಮಾಂಶಕ್ಕೆ ಬರುತ್ತೆ. ನವಾಂಶದಲ್ಲಿ ರಾಶಿ ಲಗ್ನದಿಂದ ನವಾಂಶ ಲಗ್ನ ಕರ್ಮಾಂಶ ಅಂದರೆ ಏನತ್ತ 10ನೇ ಮನೆಗೆ ನವಾಂಶದಲ್ಲಿ ಹೋಗಿರುತ್ತೆ. ಅದು ನಿಮ್ಮ ಯು ಆರ್ ಕರ್ಮಯೋಗಿ, ಯು ಕ್ಯಾನ್ ಡೂ ಸಕ್ಸಸ್. ಕರ್ಮವೇ ನಿಮ್ಮ ದೇವರು, ಕಾಯಕವೇ ಕೈಲಾಸ ಅಂತ ಹೇಳಿದಾಗೆ ನಿಮಗೆ ಸಕ್ಸಸ್ ಇದೆ. ಯಾವ ಮನುಷ್ಯನಿಗೆ 10ನೇ ಮನೆ ಗಟ್ಟಿಯಾಗಿರ್ತೋ ಅವನು ಇವನ್ ಯು ಕ್ಯಾನ್ ಟ್ರಾನ್ಸ್ಗ್ರೆಸ್ ಫೇಟನ್ನು ಚೇಂಜ್ ಮಾಡ್ಕೋಬಲ್ಲ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನೋಡೋಟ್ ನೋಡೋಟ್ ಹೇಳ್ತಾರೆ ಶಾಸ್ತ್ರದಲ್ಲಿ. ಯೋಗಿಗಳು ನಮ್ಮ ಶಾಸ್ತ್ರಜ್ಞರೆಲ್ಲ ಹೋದ್ರಂತೆ ಶಾರದಾಮಣಿ ದೇವಿ ಹತ್ರ, ಈ ಗ್ರಹಗಳೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಇದನ್ನೇನ ಬದಲಾವಣೆ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರಂತೆ ಒಂದು ಕ್ವಶನ್. ಆಕೆ ಹೇಳಿದೆ, ಮ್ಯಾನ್ ಹೂ ಪ್ರಾಕ್ಟಿಸಸ್ ಯೋಗ ಹ್ಯಾವ್ ವಿಲ್ ನಾಟ್ ಹ್ಯಾವ್ ಪ್ಲಾನೆಟರಿ ಇನ್ಫ್ಲೂಯೆನ್ಸ್ ಅಂದರೆ ಯೋಗಿಗಿನ್ನದ ಅಂಗಸಾಧನೆಯ ಯೋಗಗಳಲ್ಲ, ಯೋಗಿಕ ಜೀವನವನ್ನು ನಡೆಸುವಂಥ ವ್ಯಕ್ತಿಗೆ ಗ್ರಹಗಳೇನು ಮಾಡುವುದಿಲ್ಲ ಅಂತ ಹೇಳಬೇಕಾದ್ರೆ ಮನುಷ್ಯ ಆ ಲೆವೆಲ್ಗೆ ಹೋಗ್ಬೋದು, ವಿಧಿಯನ್ನು ಮೀರಬಹುದು. ನಾವು ಕಥೆಗಳಲ್ಲಿ ಮೈಥಾಲಜಿಕಲ್ ಸ್ಟೋರೀಸ್ನಲ್ಲಿ ದೇವರು ಎಷ್ಟೋ ಅಲ್ಪಾಯಸ್ಸನ್ನು ಬದುಕಿಸಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ಬರ್ಕಿದ್ದಾರೆ, ಎಷ್ಟೊಂದು ನಮ್ಮಲ್ಲಿ ಕಥೆಗಳಿದೆ. ಅದರಿಂದ ದೇರ್ ಆರ್ ಲಿಮಿಟೇಷನ್ ದಟ್ ಇದೆಲ್ಲ ಆಗುತ್ತೆ. ಆಮೇಲೆ ನವಾಂಶ ಫ್ಯಾಮಿಲಿ ಲೈಫು ಸಿಂಪಲ್ ಕೊಡ್ತೇನೆ. ರಾಶಿ ಲಗ್ನದಿಂದ ನವಾಂಶ ಲಗ್ನ ಏನಾದರೂ ದುಸ್ಥಾನಕ್ಕೆ ಹೋದರೆ ಅದು ತೊಂದರೆ ಕೊಡುತ್ತೆ. ರಾಶಿ ಲಗ್ನದ ಸಪ್ತಮಾಧಿಪತಿಯಾದ ನೀಚ ಕ್ಷೇತ್ರಕ್ಕೆ ಹೋದರೆ ತೊಂದರೆ ಮಾಡುತ್ತೆ. ಹೀಗೆ ಅದರ ಬೇಕಾದಷ್ಟು ಟೆಕ್ನಿಕ್ಸ್ ಇದೆ. ಆಮೇಲೆ ಎಷ್ಟು ಮಾಡಬೇಕು ಅಂದರೆ ಈ ಮೆಡಿಕಲ್ ಎಕ್ಸಾಮಿನರ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ನಮ್ಮಲ್ಲೂ ಆಸ್ಟ್ರಾಲಜಿಕಲ್ ಸ್ಕ್ರೀನಿಂಗ್ ಉಂಟು. ಗ್ರಹಗಳನ್ನು ಸ್ಕ್ರೀನ್ ಮಾಡ್ತೀವಿ ನಾವು, ಯಾವ ಪಾಯಿಂಟ್ನಲ್ಲಿದೆ
ಅದು ಮೃತ್ಯು ಭಾಗದಲ್ಲಿದೆಯೇ, ಪುಷ್ಕರಾಂಶದಲ್ಲಿದೆಯೇ, ಪುಷ್ಕರ ಭಾಗದಲ್ಲಿದೆಯೇ, ಹೀಗೆಲ್ಲ ಇದೆ. ದಟ್ ಇಸ್ ಸ್ಕ್ರೀನಿಂಗ್ ಮಾಡಿದೆ. ನೀವು ಹೆಂಗೆ ಹೇಳ್ತೀರಾ, ಏಕ್ದಮ್ ನೀವು ಹೇಳಿಬಿಡ್ತಾರೆ. ಒಂದು ಮೃತ್ಯು ಭಾಗದ ಉಚ್ಚಗ್ರಹ ಗುರು ಈಸ್ ಎಕ್ಸಾಲ್ಟೆಡ್ ಇನ್ ಕರ್ಕಾಟಕ, ಅವನು ಮೃತ್ಯು ಭಾಗದಲ್ಲಿದ್ದರೆ ಏನು ಮಾಡ್ತೀರಾ? ಅದು ನೋಡಿದ್ರೆ ನೀವು ಸ್ಟ್ರೈಟ್ ಉಚ್ಚ ಫಲವನ್ನು ಹೇಳ್ತೀರಾ. ಅದರಿಂದ ನಿಮಗೆ ಅದರಲ್ಲಿ ಗೊತ್ತಾಗಲ್ಲ. ಅದು ನೀವು ಮಾಡಿದೆ, ವೆರಿ ಗುಡ್. ನೀ ನೋಡಿ ಸ್ವಲ್ಪ. ಸ್ಕ್ರೀನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಥೌಟ್ ಸ್ಕ್ರೀನಿಂಗ್ ದ ಹೊರಸ್ಕೋಪ್ ನೀವು ಮಾಡ್ಕೊಂಡು ಹೋಗಿ. ನಾ ಹೇಳ್ತಾ ಇದ್ದಾಗ ಹೇಳಿ. ಆಮೇಲೆ ಸ್ಕ್ರೀನಿಂಗ್ ದ ಹೊರಸ್ಕೋಪ್ ಯೋಗ ಅವಯೋಗ ಅನ್ನೋದಿದೆ. ಯೋಗ ಅವಯೋಗ ಇದು ಪಾಪ ನಮ್ಮ ಬೆಂಗಳೂರಿನವರೇ ಆದಂಥ ಶೇಷಾದ್ರೆ ಅಯ್ಯರಂತ ಭಾಳ ಕಷ್ಟಪಟ್ಟು ತಮಿಳು ಗ್ರಂಥಗಳಲ್ಲೆಲ್ಲ ನೋಡಿ ಒಂದು ಟೆಕ್ನಿಕ್ ಯೋಗ ಅವಯೋಗ. ತಿಥಿವಾರ ನಕ್ಷತ್ರ ಯೋಗಕರಣಗಳಲ್ಲಿ ಯೋಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಯೋಗಗಳನ್ನು ಅಶ್ವಿನಿಯಿಂದ ಎಣಿಸಬೇಡಿ, ಅದು ಪುಷ್ಯ ನಕ್ಷತ್ರದಿಂದ ಎಣಿಸಿ ಅಂತ ಅವ್ರು ಹೇಳಿ ಅವರು ನ್ಯೂ ಟೆಕ್ನಿಕ್ಸ್ ಆಫ್ ನಿಮ್ಮ ಹತ್ರ ಎಷ್ಟು ಜನ ಓದಿದ್ರು ಅವ್ರಿಗೆ ಗೊತ್ತಿಲ್ಲ. ಅದನ್ನು ಈ ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಅದು ಎಕ್ಸ್ಟ್ರಾಡಿನರಿ ಬುಕ್, ಐ ಓಪನರ್. ಐ ಹ್ಯಾವ್ ಡನ್ ಫರ್ದರ್ ರಿಸರ್ಚ್ ಇನ್ ದ್ಯಾಟ್. ಭಾಳಷ್ಟು ಕೆಲಸ ಮಾಡಿದ್ದೀನಿ. ಆಶ್ಚರ್ಯವಾದ ವಿಚಾರಗಳು ಸಿಗುತ್ತೆ ಅದರಲ್ಲಿ. ಅದರಲ್ಲಿ ಏನು ಹೇಳ್ತಾರೆ, ಯೋಗಕ್ಕೆ ಯೋಗ ನಕ್ಷತ್ರ ಅಂತ, ವೃಷಭ ಯೋಗ. 27 ನಕ್ಷತ್ರಕ್ಕೆ 27 ಯೋಗಗಳು ಉಂಟು. ನೀ ಯಾವುದೋ ಒಂದು, ಇವಾಗ ನಾನು ವೈದ್ಯನಾಮ ಯೋಗ ನಾವು ಹುಟ್ಟಿರೋದು. ಆ ವಿಂಶೋತ್ರಿ ಸೈಕಲ್ ಪ್ರಕಾರ ನೀವು ಹೋದರೆ 27 ನಕ್ಷತ್ರಕ್ಕೆ 27 ಯೋಗಗಳು. ವೈತ್ರಿತನಾಮ ಯೋಗ ಅಂದರೆ ಗುರು ಅಧಿಪತಿ, ಗುರು ಈಸ್ ಇನ್ ಮೈ ಲಗ್ನ. ಅದು ಗುರು ಅಂದರೆ ಗುರು ಕೆಲಸ ಟೀಚ್ ಮಾಡೋದೇ ನನ್ನ ಕೆಲಸ. ಅದು ಗುರು ಹೆಂಗೆ, ನನ್ನ ಕರ್ಮಾಧಿಪತಿಯು ಗುರುವಿನ ನಕ್ಷತ್ರದಲ್ಲಿದ್ದಾನೆ. ಇದೆಲ್ಲ ನೋಡ್ಬೇಕಲ್ಲ. ಯೋಗ ನಕ್ಷತ್ರದಲ್ಲಿ ಯಾವ ಗ್ರಹ ಕೂತಿರುತ್ತೋ ದಟ್ ಕಾರಕತ್ವ ವಿಲ್ ಬಿ ಮ್ಯಾಗ್ನಿಫೈಡ್ ಅಂಡ್ ಇಟ್ ಬಿ ಗಿವ್ಸ್ ಯು ವಂಡರ್ಫುಲ್ ಸಕ್ಸಸ್. ಅವನ ಕಾರಕತ್ವಕ್ಕೆ ತಕ್ಕಂತೆ ಕೊಡುತ್ತೆ ಫಲ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಏನಾದರೂ ಗೊತ್ತಾಗಿದ್ರೆ ಕೇಳಿ. ಅದರಿಂದ ಯೋಗಿಕ್ಕೆ ಪಾಪ ಅದೇ ಥರ ಯೋಗ ನಕ್ಷತ್ರಕ್ಕೆ ಜನ್ಮ ನಕ್ಷತ್ರದಿಂದ ಅಲ್ಲಿಂದ 6ನೇ ನಕ್ಷತ್ರಕ್ಕೆ ಅವಯೋಗ ನಕ್ಷತ್ರ ಅಂತಿದೆ. ನೋಡೋಕ್ಕೆ ಲಗ್ನಾಧಿಪತಿನೇ ಇರ್ಬೋದು ಅವನು, ಲೋಕಕ್ಕೆ ಕಾರಣ ಒಳ್ಳೆ ಶುಭಗ್ರವೇ ಆಗಿರ್ಬೋದು, ಅವನು ಅವಯೋಗ ನಕ್ಷತ್ರದಲ್ಲಿ ಕೂತಿರ್ತಾನಪ್ಪ. ಅಥವಾ ಅವಯೋಗ ನಕ್ಷತ್ರಕ್ಕೆ ಅಧಿಪತಿ ಅವಯೋಗಿ ನಕ್ಷತ್ರ, ಅವಯೋಗ ನಕ್ಷತ್ರ ಟ್ರೈನ ಸ್ಟಾರ್ಸ್ ಎಲ್ಲ ಅವಯೋಗ ನಕ್ಷತ್ರಗಳು. ಅದು ಯೋಗ ಅವಯೋಗಿ ಕಾನ್ಸೆಪ್ಟ್ ಇಸ್ ಅಸ್ಟಾನಿಷಿಂಗ್ಲಿ ವರ್ಕಿಂಗ್. ಆ್ಯಂಡ್ ದಗ್ಧ ರಾಶಿಗಳು ಅಂತ ನಾನು ಮೊದಲೇ ಹೇಳಿದೆ. ತಿಥಿಯ ಕಂಟ್ರಿಬ್ಯೂಷನ್ ಏನಪ್ಪ, ತಿಥಿಯ ಕಂಟ್ರಿಬ್ಯೂಷನ್ ಏನು ಅಂದರೆ, ಪೂರ್ಣಿಮಾ ಅಮಾವಾಸ್ಯೆ ಒಂದು ಬಿಟ್ಟುಬಿಟ್ರೆ ಮಿಕ್ಕಿದ ತಿಥಿಗಳೆಲ್ಲವೂ ಎರಡೆರಡು ರಾಶಿಗಳು ಚತುರ್ದಶಿಯಲ್ಲಿ 4 ರಾಶಿ ಸುಟ್ಟೋಗ್ಬಿಡ್ತು. ಅದು ಅರ್ಥ ಆಗಿರ್ಬೋದು ನಿಮಗೆ. ಈ ಚತುರ್ದಶಿ, ನಾನೇ ಚತುರ್ದಶಿಯಲ್ಲಿ ಹುಟ್ಟಿದವನು. ನನ್ನ ಜಾತಕದಲ್ಲಿ ಕನ್ಯಾ ಲಗ್ನಕ್ಕೆ 4 ಮನೆಯೂ ಸುಟ್ಟೋಗಿದೆ ಹೋಗಿ. ಆದರೆ ಅದಕ್ಕೆ ರಿಡೀಮಿಂಗ್ ಫೀಚರ್ಸ್ ಇದೆ. ಅದಕ್ಕೆ ದಗ್ಧ ರಾಶಿ ಅಂತ ನಾವು ಕೊಡ್ತೀವಿ. ಅದು ಅದಕ್ಕೆ ಹೇಳ್ತೇನೆ ಅದು ಮಾಡೋವಾಗ ಇನ್ನು ಸ್ವಲ್ಪ. ಈ ಟಾಪಿಕ್ನಲ್ಲೇ ಇಷ್ಟು ಹೇಳ್ತಾ ಇದ್ದೇನೆ ನಾನು. ಈ ದಗ್ಧ ರಾಶಿಗಳು ಭಾಳ ಯೂಸ್ಫುಲ್ಲು. ಪಾಪಗ್ರಹಗಳು ದಗ್ಧ ರಾಶಿಯಲ್ಲಿದ್ದರೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ನನಗೆ ಕನ್ಯಾ ಲಗ್ನದವನಿಗೆ ಅಷ್ಟಮಾಧಿಪತಿಯಾದಂಥ ಕುಜಕ್ಕೆ ಒಳ್ಳೆಯವನೋ ಕೆಟ್ಟವನೋ? ಕೆಟ್ಟವನು. ಅಷ್ಟಮಾದಿ ಹೈಯೆಸ್ಟ್ ಮ್ಯಾಲ್ಫಿಕ್ ಇನ್ ದ ಹಾರ್ಸ್ಕೋಪ್ ಇಸ್ ದಿ 8th ಲಾರ್ಡ್ ಆ್ಯಂಡ್ ಹೀ ಸಿಟ್ಸ್ ಇನ್ ದ 10th ಹೌಸ್ ಇನ್ ಎ ದಗ್ಧ ರಾಶಿ. ಈ ಗೇವ್ ಓನ್ಲಿ ಪಾಸಿಟಿವ್ ರಿಸಲ್ಟ್, ನಾಟ್ ನೆಗೆಟಿವ್. ಅದರಿಂದ ಸೂಕ್ಷ್ಮಗಳು ಎಷ್ಟಿದೆ ನೋಡಿ, ಇದೆಲ್ಲ ನೋಡ್ಕೋಬೇಕು. ಯಾರಾನ ಒಂದು ನಮ್ಮ ದೇಶದ ವಿದ್ವಾಂಸರುಗಳು ಏನಾದರೂ ಒಂದು ವಿಚಾರ ಕೊಟ್ಟರೆ ಏ ಅವರೇನು ಹೇಳಿದ್ರು ಅಂತ ಬಿಟ್ಬಿಡಬಾರ್ದು. ನಾವು ಒಂದು ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡಬೇಕಾದ್ರೆ ಅದನ್ನೆಲ್ಲ ತಗೊಂಡು ನಾವು ನೀವು ವೆರಿಫೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಇದು ಎಷ್ಟು ಮಟ್ಟಿಗೆ ಇದು ಸತ್ಯ ಅಸತ್ಯ ಅನ್ನೋದು. ನಾನೆಲ್ಲ ಮಾಡಿರೋನೆ. ಅದರಿಂದ ಯೋಗ ನಕ್ಷತ್ರದಲ್ಲಿ ತಗೊಂಡೆ. ಅವಯೋಗ ನಕ್ಷತ್ರದಲ್ಲಿ ಇರ್ತಕ್ಕಂಥ ಅವಯೋಗ ಗ್ರಹ ಎಲ್ಲಿದೆ ಜಾತಕದಲ್ಲಿ? ಒಂದೊಂದು ಇವಾಗ ಸೂರ್ಯ ಅವಯೋಗಿ ಆದರೆ ಪಿತೃಕಾರಕ ಅವನು, ಪಿತೃಸ್ಥಾನಕ್ಕೆ ತೊಂದರೆ ಬರುತ್ತೆ. ಅಂದರೆ